ರೋಚಕ ಕಹಾನಿ ಆರಂಭವಾಗೋದೇ ಇಲ್ಲಿಂದ. ನಮ್ಮ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ನಾವು ಕೇಳಿದ್ದಕ್ಕೆ ಯಾರು ಟಿಕೆಟ್ ಕೊಡದೇ ಇದ್ರೆ ಏನಂತೆ, ನಾನು ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಭರವಸೆಯ ಮಾತುಗಳನ್ನು ಆಡಿದ್ದ ಆತ. ವಶೀಕರಣದ ಆ ದೊಡ್ಡ ಪೂಜೆಯು ನಡೆದು ಹೋಯ್ತು. ಆದ್ರೆ ಮುಂದೇನಾಯ್ತು ಗೊತ್ತಾ? ನಾವು ಅಂದುಕೊಂಡಂತೆ ಆ ಗುರೂಜಿ ನಮಗಾಗಿಯೇ ಹುಣ್ಣಿಮೆ ದಿನದಂದು ಕೇರಳಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ. ಆ ಪೂಜೆ ಬಗ್ಗೆ ಮಾಹಿತಿ ಪಡೆಯಲು ಈ ಬಾರಿ ನಾವು ನೇರವಾಗಿ ಆ ಗುರೂಜಿಯ ಬಳಿ ಹೋದವು. ನಿಮ್ಮ ಕ್ಯಾಂಡಿಡೇಟ್ನ ಫೋಟೋ ಮತ್ತು ಯಾರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಥವಾ ಯಾರ ವಿರುದ್ಧ ಸೆಣಸಬೇಕು ಅಂತವರ ಫೋಟೋ ತೆಗೆದುಕೊಂಡು ಬನ್ನಿ ಅಂತ ಅವನು ಹೇಳ್ದ. ಅವನು ಹೇಳ್ದಂತೆಯೇ ನಾವು ಡೂಪ್ಲಿಕೇಟ್ ಫೋಟೋಗಳನ್ನು ರೆಡಿ ಮಾಡಿಕೊಂಡು ಆ ಜ್ಯೋತಿಷ್ಯ ಕೇಂದ್ರಕ್ಕೆ ಹೋದ. ನಮಗಾಗಿಯೇ ಆ ಕಾಳಿ ಪ್ರಸಾದ ಗುರುಜಿ ಕಾಯ್ತಾ ಇರ್ತಾನೆ. ನಾವು ಈಗಾಗಲೇ ರೆಡಿ ಮಾಡಿಕೊಂಡಿದ್ದ ಎರಡು ಫೋಟೋಗಳನ್ನ ಅವನ ಕೈಗೆ ಕೊಟ್ಟೆ. ಕೇರಳದಲ್ಲಿ ಮಾಡಿದ ವಶೀಕರಣದ ಪೂಜೆಯ ಬಗ್ಗೆ ಹೇಳತೊಡಗಿದೆ. ಮುಸ್ಲಿಂ ಸಿಗಬೇಕಾಗಿ ಸಿಕ್ಕಿಲ್ಲ ಟಿಕೆಟ್. ಏನು ಕಾರಣ ಏನು ಗೊತ್ತಾಗುತ್ತೆ ನಿಮಗೆ ಪೂಜೆಯಲ್ಲಿ? ಸ್ವಲ್ಪ ದೃಷ್ಟಿ ಇದೆ ರೀ, ವಿಚಾರ ಸ್ವಲ್ಪ ವರ್ಷ ಕೈ ಜನ ದೃಷ್ಟಿ ದೋಷ ಇದೆ. ನಾನು ನೋಡ್ನಲ್ಲ, ಜನಗಳಿಗೆ ದೃಷ್ಟಿ ಬಹಳ ಇದೆ. ದೃಷ್ಟಿ ದೃಷ್ಟಿ ದೋಷ, ಅದರಿಂದ ಸ್ವಲ್ಪ ಅವರಿಗೆ ತೊಂದರೆ ಆಗ್ತಾ ಇದೆ. ಅನುಕೂಲ ಇದೆ, ಆಗುತ್ತೆ ಈ ಸತಿ. ಏನು ತೊಂದರೆ ಇಲ್ಲ ಆ ಥರ. ನಾವೆಲ್ಲ ವಶೀಕರಣ ಪೂಜೆ ಎಲ್ಲ ಮಾಡಿ ದಿಗ್ಬಂಧನ ಮಾಡ್ತಾ ಇದೆ. ವಶೀಕರಣ ಹೆಂಗೆ ಮಾಡ್ತಾರೆ ಸ್ವಾಮಿ? ಅದು ವಶೀಕರಣ ಅಂತ ಹೇಳಿದ್ರೆ ಇವ್ರಿಗೆ ಏನಪ್ಪ, ಈಗ ಜನಗಳಿಗೆ ಇವರಿಗೆ ಕಾನ್ಸ್ಟಿಟ್ಯೂಷನ್ ಸಿಗಬೇಕು ಮತ್ತು ಇವರು ಪಕ್ಷದವರು ಇದಾರಲ್ಲ ಅವ್ರಿಗೆ ಇವ್ರ ಮೇಲೆ ಒಂದು ಭಾವನೆ ಬರಬೇಕು, ಒಂದು ನಂಬಿಕೆ ಬರಬೇಕು. ಏನ್ರಿ ಇವ್ರ ಮೇಲೆ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಆ ಥರ ಬರಬೇಕು. ಆಪೋಸಿಟ್ ಅವ್ರಿಗೆ ಯಾವ ಥರ ಇದು ಮಾಡ್ತೀರಾ? ಏನ್ರಿ ಆಪೋಸಿಟಿಗೆ ಒಟ್ಟು ಅವ್ರ ಮೇಲೆ ನೆಗೆಟಿವ್ ಪಾಸಿಟಿವ್ ಏನಂತಾರಲ್ಲ, ಮೈನಸ್ ಪಾಯಿಂಟ್ ಬರಬೇಕು ಅವ್ರಿಗೆ. ಹಾಂ ಹಾಂ, ಆಯ್ತಾ? ಇಲ್ಲಿ ಪ್ಲಸ್ ಪಾಯಿಂಟ್ ಆಗಬೇಕು, ಅಲ್ಲೇ ಮೈನಸ್ ಪಾಯಿಂಟ್ ಸಿಗೋ ಥರ ಅದನ್ನು ಪೂಜೆ ಮಾಡ್ತೀವಿ. ಆಯ್ತಾ? ಈಗ ಏನಂತ ಹೇಳಿದ್ರೆ ಸದಸ್ಯ ಸಂಘ ಇರ್ತಾರಲ್ಲ ಟಿಕೆಟ್ ಏನು ಕೊಡಬೇಕಂತ, ಅವರಲ್ಲಿ ಏನಂತ ಹೇಳಿದ್ರೆ ಇವ್ರಿಗೆ ಪ್ರಭಾಕರ್ ರೆಡ್ಡಿ ಅವ್ರಿಗೆ ಏನಪ್ಪ ಪಾಸಿಟಿವ್ ಏನಪ್ಪ ಎನರ್ಜಿ ಬರಬೇಕು ಅವ್ರ ಹತ್ರ, ಇವ್ರಲ್ಲಿ ಡೌನ್ ಆಗಬೇಕು ಆ ಥರ. ಆಯ್ತಾ? ಹೇಳಿದರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ ಗುರುಜಿ. ನರೇಂದ್ರ ಮೋದಿ ಅಮಿತ್ ಶಾ ಬೇಡ ಅಂದರೂ ನೀವು ಟಿಕೆಟ್ ಕೊಡಿಸ್ತೀರಾ ಅಲ್ವಾ? ಸುಮಾರು ಒಂದು ಗಂಟೆಗಳ ಕಾಲ ನಮ್ಮ ಮತ್ತು ಆ ಗುರೂಜಿಯ ನಡುವೆ ಮಾತುಕತೆ ಮುಗಿದು ಕೊನೆಗೆ ನಿಮ್ಮ ಕ್ಯಾಂಡಿಡೇಟ್ಗೆ ಟಿಕೆಟ್ ಗ್ಯಾರಂಟಿ ಅಂದ್ಬಿಟ್ಟ. ಅವನ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ. ಜ್ಯೋತಿಷಿಗಳನ್ನ ಭೇಟಿ ಮಾಡ್ತೀವಿ, ಆದ್ರೆ ನಾವು ಭೇಟಿಯಾಗೋ ಆ ಇಬ್ಬರು ಜ್ಯೋತಿಷಿಗಳಂತೂ ಅದೆಷ್ಟು ಜನರಿಗೆ ಟಿಕೆಟ್ಗಳನ್ನ ಕೊಡಿಸಿದ್ದಾರೋ ಏನು? ಕವರ್ ಸ್ಟೋರಿಯಲ್ಲಿ ಬಯಲಾದ ಆ ಇಬ್ಬರು ಗುರೂಜಿಗಳ ವಾಮಾಚಾರದ ಕಥೆ ಬ್ರೇಕ್ನ ನಂತರ.